ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ಪೇತ್ರನು 4:7 1 ಪೀಟರ್ 4:7 ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದುದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥ ಚಿತ್ತರಾಗಿಯೂ ಇರ್ರಿ. ಮೊಟ್ಟ ಮೊದಲು ನಿಮ್ಮ ಒಳಗೆ ಯಥಾರ್ಥವಾದ ಪ್ರೀತಿ ಇರಲಿ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಹಾಲೆಲೂಯಾ. ನೋಡಿರಿ, ಇಲ್ಲಿ ದೇವರು ಯಾವ ರೀತಿಯಾಗಿ ಈ ಅಂತ್ಯ, ಎಲ್ಲವುಗಳ ಅಂತ್ಯ, ಅಂತ್ಯದ ದಿನಗಳು, ಅಂತ್ಯದ ಗಳಿಗೆಯಲ್ಲಿ ನಾವು ಇರುವಾಗ ಎಷ್ಟು ಜಾಗರೂಕರಾಗಿ, ಎಷ್ಟು ಜಿತೇಂದ್ರಿಗಳಾಗಿ, ಎಷ್ಟು ನಾವು ಅಜಾಗರೂಕತೆಯಿಂದ ಹೊರಗಡೆ ಬರಬೇಕು, ನಮ್ಮ ನಿದ್ರೆಯಿಂದ ಹೊರಗಡೆ ಬರಬೇಕು, ಆತ್ಮೀಕವಾದ ನಿದ್ರೆ, ನಮ್ಮ ಕೇರ್ಲೆಸ್ ಒಂದು ಲೈಫ್, ಅಂದರೆ ಯಾವ ಕೇರ್ ಇಲ್ಲದ ಒಂದು ಜೀವನ, ಅಥವಾ ಏನೋ ನಾವು ಜೀವನ ಮಾಡುತ್ತಾ ಇದ್ದೇವೆ, ಹೇಗೋ ಬದುಕುತ್ತಾ ಇದ್ದೇವೆ, ಹೇಗೋ ಬದುಕಬಹುದು, ಹೇಗೋ ನಮ್ಮ ಜೀವನವನ್ನು ಸಾಗಿಸ್ಬೋದು ಎಂಬ ಆ ಅಲಕ್ಷ್ಯವಾದ, ನಿರ್ಲಕ್ಷ್ಯವಾದ ಆ ಸ್ಥಿತಿ, ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು ಎಂಬುದಾಗಿ ದೇವರ ವಾಕ್ಯದಿಂದ ನಮಗೆ ಪ್ರೇರೇಪಣೆ ಬರುತ್ತಾ ಇದೆ. ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿ ಇರ್ರಿ, ಸ್ವಸ್ಥ ಚಿತ್ತರಾಗಿರ್ರಿ. ನಮ್ಮ ಮನಸ್ಸು ಯಾವ ರೀತಿಯಾಗಿ ಸ್ವಸ್ಥತೆಯಿಂದ ನಾವು ಕಾಪಾಡಿಕೊಳ್ಳಬೇಕು, ನಮ್ಮ ಮೈಂಡ್ ಎಷ್ಟು ಹೆಲ್ದಿಯಾಗಿ ಇರಬೇಕು, ಆರೋಗ್ಯಕರವಾಗಿರಬೇಕು, ಆಗ ನಮ್ಮ ಯೋಚನೆಗಳು ಕೂಡ ಆರೋಗ್ಯಕರವಾಗಿರುತ್ತದೆ. ನಮ್ಮ ಯೋಚನೆಗಳು ಆರೋಗ್ಯಕರವಾಗಿಯೂ, ಪ್ರಾರ್ಥನೆ ಪೂರ್ವಕವಾಗಿಯೂ, ಅಲರ್ಟ್ ಆಗಿಯೂ ಇರುವಾಗ ಹಾಲೆಲೂಯಾ ನಮ್ಮ ಜೀವನವು ಕೂಡ ಹಾಲೆಲೂಯಾ ಕ್ಲಿಯರ್ ಆಗಿರುತ್ತದೆ. ಆಮೇನ್. ನಮ್ಮ ಜೀವನದ ದಾರಿ ನಮಗೆ ಕ್ಲಿಯರ್ ಆಗಿ ಗೊತ್ತಿರುತ್ತದೆ, ದೇವರ ಮಾರ್ಗ ನಮಗೆ ಗೊತ್ತಿರುತ್ತದೆ, ದೇವರ ಮಾರ್ಗದರ್ಶನವನ್ನು ನಾವು ಸುಲಭವಾಗಿ ತಿಳ್ಕೊಳ್ಳಬಹುದು. ಈ ಕಾಲಘಟ್ಟದಲ್ಲಿ ಈ ಕಾಲಗಳು ಕೇಡಿನ, ದ ಡೇಸ್ ಆರ್ ಈವಿಲ್ ಆ್ಯಂಡ್ ದ ಈವಿಲ್ ಇಸ್ ಆಟ್ ದ ಡೋರ್. ನಮ್ಮ ಬಾಗಿಲಲ್ಲೇ ಪಾಪವು ಮಲಗಿದೆ. ಪಾಪ ಯಾವಾಗ ನಾವು ಬಾಗಿಲು ಕೊಡುತ್ತೇವೆ, ತೆರೆಯುತ್ತೇವೆ, ಬಾಗಿಲು ತೆರೆದಾಗ ಆ ಪಾಪವು, ಆ ಒಂದು ಕೆಟ್ಟ ಕಾರ್ಯಗಳು ನಮ್ಮ ಜೀವನದಲ್ಲಿ ಹೊಕ್ಕುವಂತೆ, ಒಳಗಡೆ ಪ್ರವೇಶ ಮಾಡುವಂತೆ ಕಾಯುತ್ತಾ ಇರುವಾಗ, ಆ್ಯಂಡ್ ದ ಈವಿಲ್ ಒನ್ ಇಸ್ ವೇಟಿಂಗ್ ಟು ಎಂಟರ್ ಇನ್ಸೈಡ್ ಯುವರ್ ಲೈಫ್, ಇನ್ಸೈಡ್ ಯುವರ್ ಹೋಮ್, ಇನ್ಸೈಡ್ ಯುವರ್ ಫ್ಯಾಮಿಲಿ, ಇನ್ಸೈಡ್ ಯುವರ್ ಚಿಲ್ಡ್ರನ್ಸ್ ಲೈಫ್. ಅದು ಕಾಯುತ್ತಾ ಇರುವಾಗ ಎಷ್ಟು ಜಿತೇಂದ್ರಿಗಳಾಗಿ, ಬಿಕಾಸ್ ರೀಸೆಂಟ್ಲಿ ನನಗೆ ದೇವರು ಎಷ್ಟು ನಾವು ಕೇರ್ಫುಲ್ ಆಗಿರಬೇಕೆಂಬುದಾಗಿ ಪಾಠ ಕಲಿಸಿಕೊಟ್ಟರು. ಆದ ಕಾರಣ ಆ ಕೇರ್ಫುಲ್ನೆಸ್ ಎಷ್ಟು ಮುಖ್ಯ ಎಂಬುದಾಗಿ ದೇವರು ನನಗೆ ರಿಪೀಟೆಡಾಗಿ ನನಗೆ ಹೇಳಿಕೊಡುತ್ತಾ ಇದ್ದ ಕಾರಣ ನಾವು ತಿಳ್ಕೊಳ್ಳಬೇಕು. ಇವತ್ತು ಕೂಡ ನಮ್ಮೆಲ್ಲರೂ ನಮಗೆ ತುಂಬ ನಾವು ಸ್ಥಿರಚಿತ್ತರಾಗಿ, ಸ್ವಸ್ಥಚಿತ್ತರಾಗಿ ನಾವು ಯಾವ ರೀತಿಯಾಗಿ ನೋಡಿ, ಅಂತ್ಯವು ಹತ್ತಿರವಾಗ್ತಾ ಇದೆ. ಆದ ಕಾರಣ ನಾವು ಯಾವ ರೀತಿ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಜೀವನ ಇರಬೇಕೆಂಬುದಾಗಿ, ನಮ್ಮವರು, ನಮ್ಮ ಕುಟುಂಬ ಯಾವ ರೀತಿ ಬದುಕಬೇಕು, ಏನೋ ಎಂಬುದಾಗಿ, ಯಾವುದೋ ಲೋಕದಲ್ಲಿ ಇರುವ ರೀತಿಯಲ್ಲಿ ನಾವು ಅಡ್ಡಾಡೋದಕ್ಕೆ ಆಗೋದಿಲ್ಲ, ಜೀವನ ಮಾಡುವುದಕ್ಕಾಗೋದಿಲ್ಲ, ಮಾತನಾಡುವುದಕ್ಕಾಗೋದಿಲ್ಲ. ಎಲ್ಲದರಲ್ಲಿಯೂ ನೋಡ್ರಿ, ನಾವು ಗುಣುಗುಟ್ಟಬಾರದು, ಪ್ರೀತಿಯಿಂದ ಇರ್ರಿ, ಪಾಪ ಮಾಡಬೇಡ್ರಿ, ನಿಮ್ಮ ಒಳಗಡೆ ಯಥಾರ್ಥವಾದ ಪ್ರೀತಿ ಇರಲಿ. ಹಾಲೆಲೂಯಾ. ವಿ ಕೆನಾಟ್ ಚೀಟ್ ಗಾಡ್, ವಿ ಕೆನಾಟ್ ಚೀಟ್ ಎವ್ರಿ ಒನ್ ಅಂಡ್ ಲಿವ್ ಅವರ್ ಲೈಫ್. ಹಾಲೆಲೂಯಾ. ಆದ ಕಾರಣ ದೇವರು ನಮಗೆ ಹೇಳುವ ಮಾತನ್ನು ಕೇಳೋಣ, ಅದನ್ನು ಹಿಡಿದುಕೊಳ್ಳೋಣ, ಪಾಲಿಸೋಣ. ದೇವರೇ, ಈ ಸಮಯದಲ್ಲಿ ನೀನು ಮಾತನಾಡಿದ ಈ ಮಾತುಗಳು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಅಳವಡಿಸಲ್ಪಡಲಿ, ನಮ್ಮಲ್ಲಿ ಅಂಟಿಸಲ್ಪಡಲಿ, ನಮ್ಮಲ್ಲಿ ರೂಪಿಸಲ್ಪಡಲಿ. ಅಪ್ಪ, ಪ್ರಾರ್ಥನೆ ಮಾಡೋದಕ್ಕೆ ಸಿದ್ಧರಾಗಿ, ಸ್ಥಿರಚಿತ್ತರಾಗಿ, ಸ್ವಸ್ಥಚಿತ್ತರಾಗಿ ಇರುವುದಕ್ಕೆ ಗಿವ್ ಅಸ್ ಅ ಹೆಲ್ದಿ ಮೈಂಡ್, ಹೆಲ್ದಿ ಥಿಂಕಿಂಗ್. ಓ ಲಾರ್ಡ್, ಹಾಲೆಲೂಯಾ. ಯೇಸಪ್ಪ, ನಿನ್ನ ನಾಮ ಮಹಿಮೆಯಾಗಬೇಕಪ್ಪ. ನಮ್ಮ ಜೀವನ, ನಮ್ಮ ಕುಟುಂಬ ಎಲ್ಲ ಮೂಲಕ ನಿಮ್ಮ ನಾಮ ಮಹಿಮೆಯಾಗಬೇಕಪ್ಪ. ನಮ್ಮ ಜಾಗರೂಕತೆಯಿಂದ ನಾವು ನಮ್ಮ ಜೀವನವನ್ನು ಕಳೆದುಕೊಳ್ಳಬಾರದು. ವಿ ಶುಡಂಟ್ ಲೂಸ್ ಅವರ್ ಲೈಫ್. ಓ ಲಾರ್ಡ್, ಹಾಲೆಲೂಯಾ. ಯೇಸಪ್ಪ, ನಿಮಗೆ ಕೋಟಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.
ಪ್ರಿಯ ಸಹೋದರ ಸಹೋದರಿಯರೇ, ಎಷ್ಟರ ಮಟ್ಟಿಗೆ ನಾವು ಜಿತೇಂದ್ರಿಗಳಾಗಿಯೂ ಸ್ವಸ್ಥ ಸ್ಥಿರಚಿತ್ತರಾಗಿ ಇರಬೇಕೆಂಬುದಾಗಿ ದೇವರು ನಮಗೆ ಹೇಳಿದ ಹಾಗೆ ನಾವು ಅದನ್ನು ಹಿಡಿದುಕೊಳ್ಳೋಣ, ಅದನ್ನು ಪಾಲಿಸೋಣ, ಅದಕ್ಕೆ ಪ್ರಯತ್ನ ಪಡೋಣ. ದೇವರು ನಿಮಗೆ ಸಹಾಯ ಮಾಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.